ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ನನ್ನ ಪ್ರಭುವಾದ ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಜೂನ್ ಎರಡನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಯಾವುದೆಂದರೆ ನೀವು ಕರ್ತನಿಗೆ ಅರ್ಪಿಸಬೇಕಾದ ಏನೆಂದರೆ ನಿತ್ಯ ದಹನ ಬಲಿಗಾಗಿ ಪ್ರತಿದಿನ ಮಚ್ಚೆ ಇಲ್ಲದ ಒಂದು ವರ್ಷದ ಎರಡು ಕುರಿಮರಿಗಳು ಒಂದು ಕುರಿಮರಿಯನ್ನು ಉದಯದಲ್ಲಿಯೂ ಮತ್ತೊಂದನ್ನು ಸಾಯಂಕಾಲದಲ್ಲಿಯೂ ಅರ್ಪಿಸಬೇಕು ಮೋಶೆಯ ಪಂಚಗ್ರಂಥಗಳಲ್ಲಿ ಅರಣ್ಯಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಮೂರರಿಂದ ನಾಲ್ಕು ವಚನಗಳು ನಮ್ಮ ಬಲಿಯು ಎಷ್ಟೇ ಅಪೂರ್ಣವಾಗಿದ್ದರೂ ಅದನ್ನು ನಮ್ಮ ವಿಮೋಚಕನ ಬಲಿಯ ಪುಣ್ಯದ ಮೂಲಕ ನಾವು ತಂದೆಗೆ ಅರ್ಪಿಸಿದರೆ ಅದು ಪವಿತ್ರವೆಂದು ಮತ್ತು ದೋಷರಹಿತವಾದದ್ದೆಂದು ಎಣಿಸಲ್ಪಡುತ್ತದೆ ಮತ್ತು ಆತನ ಮೂಲಕ ಪರಿಶುದ್ಧವು ಮತ್ತು ದೇವರಿಗೆ ಮೆಚ್ಚುಗೆಯೂ ಆಗಿದ್ದರೆ ಆ ಕಾಣಿಕೆಯು ಎಷ್ಟೇ ಚಿಕ್ಕದಾಗಿದ್ದರೂ ಆ ಬಲಿಯ ಮೂಲಕ ಉಂಟಾಗುವ ಬಹುಮಾನವು ನಮ್ಮದಾಗುತ್ತದೆ ಇದು ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಒಂದನೇ ವಚನ ಹಾಗೂ ಪೇತ್ರನ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಐದನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಆದರೆ ಅದು ಉಚಿತ ಕಾಣಿಕೆಯಾಗಿ ಮತ್ತು ಸಂಪೂರ್ಣ ದಹನ ಬಲಿಯಾಗಿ ಅರ್ಪಿಸಬೇಕು ಯಜ್ಞವೇದಿಯ ಮೇಲೆ ಬೆಂಕಿಯಲ್ಲಿ ದಹನವಾಗುವಾಗ ಒಂದು ಸಣ್ಣ ತುಂಡು ಸಹ ಹಿಂದಕ್ಕೆ ತೆಗೆಯುವಂತಿಲ್ಲ ಮತ್ತು ಬೋಧಕನ ಅಂದರೆ ಕ್ರಿಸ್ತನ ಆತ್ಮವಿರುವ ಯಾರೇ ಆಗಲಿ ನಮಗಿರುವ ಎಲ್ಲಾದರಲ್ಲಿ ಸ್ವಲ್ಪವನ್ನು ಹಿಂದಕ್ಕೆ ತೆಗೆಯುವಂತಿಲ್ಲ ಅವರು ನಿಶ್ಚಯವಾಗಿಯೂ ಅದಕ್ಕೆ ತದ್ವಿರುದ್ಧವಾಗಿ ಹೆಚ್ಚೆಂದರೆ ಆಭರಣಕ್ಕಾಗಿ ಅತ್ಯಂತ ಬೆಲೆಯುಳ್ಳ ಮುತ್ತಿಗಾಗಿ ಕಸವನ್ನು ಅರ್ಪಿಸುತ್ತಿದ್ದಾರೆಂದು ಭಾವಿಸಲಾಗುತ್ತದೆ